ದೇವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದೇವರಾಜ್ ಅವರೇ, ಹೇಳಿ ಸರ್, ಯಾರನ್ನ ಗೆಲ್ಲಿಸ್ತೀರಿ, ಯಾರಿಗೆ ನಿಮ್ಮ ಬೆಂಬಲ, ಯಾವ ಕಾರಣಕ್ಕೆ? ಕಾಂಗ್ರೆಸ್ಗೆ ಬೆಂಬಲ? ಯಾಕೆ ಸರ್? ಅವರು ಈಗ ಬರೀ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸನೇ ಆಗ್ತಿಲ್ಲ ಅಂತಿದ್ದಾರೆ ಕೆಲವರೆಲ್ಲ, ಅದಕ್ಕೆ ಏನ್ ಹೇಳ್ತೀರಿ? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ, ಧನ್ಯವಾದ. ತುಂಬಾ ಫಾಸ್ಟ್ ಆಗಿ ಮಾತಾಡ್ಬಿಟ್ರೆ ಏನು ಕೇಳಿಸಲ್ಲ, ದಯಮಾಡಿ ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಹೇಳಿ. ನಿಮ್ಮ ಮತ ಯಾರಿಗೆ, ಯಾರಿಗೆ ಹಾಕ್ತೀರಿ, ಯಾರಿಗೆ ಓಟು, ಯಾರಿಗೆ ಜಯಕಾರ ಹೇಳ್ತೀರಿ ಅನ್ನುವಂತಹ ನಿಟ್ಟಿನಲ್ಲಿ. ಈಗಾಗಲೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ 8 ವಿಧಾನಸಭಾ ಕ್ಷೇತ್ರಗಳು, ಸೊ ಇಲ್ಲಿ ಒಂದು ರೀತಿಯಾಗಿ ಇಬ್ಬರ ನಡುವಿನ ನೇರಾನೇರ ಪೈಪೋಟಿ, ಒಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಮತ್ತೊಂದು ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಅವರು. ಪ್ರಿಯಾಂಕಾ ಜಾರಕಿಹೊಳಿ ಅವರು ಈಗ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲದೆ ಇದ್ರೂ ಕೂಡ ಒಂದಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಗುರುತಿಸ್ಕೊಂಡಿದ್ದಾರೆ ತಮ್ಮನ್ನು ತಾವು ಚಿಕ್ಕ ವಯಸ್ಸಿನಲ್ಲೇ ಅಂದರೆ ಜನರ ಮುಂದೆ ಬಂದಿದ್ದಾರೆ ಅನ್ನುವಂತಹ ಮಾತುಗಳಿದೆ. ಮತ್ತೊಂದು ಕಡೆ ನಮ್ಮ ಪುತ್ರಿನ ಅಥವಾ ನಾವು ಕುಟುಂಬದಿಂದ ಯಾರು ನಿಲ್ಲೋದೇ ಇಲ್ಲ ಅಂತ ಹೇಳ್ತಾ ಇದ್ದಂತಹ ಸಚಿವ ಜಾರಕಿಹೊಳಿ ಅವರು, ಸತೀಶ್ ಅವರು ಪುತ್ರಿಯನ್ನ ನಿಲ್ಲಿಸಿದ್ದಾರೆ, ಗೆಲ್ಸೇ ಗೆಲ್ಲಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಕುಟುಂಬ ಕೂಡ ಪ್ರಭಾವವನ್ನು ಹೊಂದಿದೆ, ಸೊ ಹಾಗಾಗಿ ಇವರ ಒಂದು ನಡೆ ಅಥವಾ ಇವರಿಗೆ ಇರುವಂತಹ ಬೆಂಬಲ ಯಾವ ಮಟ್ಟಿಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಅಶೋಕ್ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ ಅಶೋಕ್ ಅವರೇ. ನಮಸ್ಕಾರ ಮೇಡಮ್, ಹೇಳಿ ಸರ್. ಎಲ್ಲಿಂದ ಸರ್? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಚಿಕ್ಕಬಳ್ಳಾಪುರ, ಓಕೆ ಸರ್. ಯಾರು ಗೆಲ್ತಾರೆ ಸರ್ ಫಸ್ಟ್ ಅಲ್ಲಿಂದ, ಅಲ್ಲಿದ್ ಹೇಳ್ಬಿಡಿ, ಆಮೇಲೆ ನಾನು ಇಲ್ಲಿ ಇಲ್ಲಿ. ಡಾಕ್ಟರ್ ಸುಧಾಕರ್ ಬಿಜೆಪಿ ಇಂದ, ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ. ರಕ್ಷಾರಾಮಯ್ಯ, ಹೌದು. ರಕ್ಷಾರಾಮಯ್ಯ 100% ಗೆಲ್ತಾರೆ. ಓಕೆ. ಯಾಕಂದ್ರೆ 2014ನೇ ಇಸ್ವಿಯಲ್ಲಿ ಮೋದಿ ಅವರು ಕಪ್ಪಣ್ಣ ತಗೊಂಬತ್ತೀವಿ ಅಂತ ಹೇಳಿದ್ರು. ನೀವು ಪತ್ರಿಕಾ ಮಾಧ್ಯಮದ ಟಿವಿ ಅವರು ದಯವಿಟ್ಟು ಬಿಜೆಪಿ ನಾಯಕರಿಗೆ ಕಪ್ಪು ಹಣ ಎಲ್ಲಿವರೆಗೂ ಬಂತಂತ ಕೇಳಬೇಕು. 2 ಕೋಟಿ ಉದ್ಯೋಗ ಎಲ್ಲಿ ಸಿಗ್ತದೆ ಅಂತ ನೀವು ಕೇಳಬೇಕು. ನೋಟ್ ಅಮಾನ್ಯೀಕರಣ ಆಯ್ತಲ್ಲ, ಅದು ಎಷ್ಟು ಕಪ್ಪು ಹಣ, ಬ್ಲಾಕ್ ಮನಿ ನಮ್ಮ ದೇಶಕ್ಕೆ ವಾಪಸ್ ಬಂದಿದೆ, ಅದು ಏನಾಯ್ತು, ಎಷ್ಟು ಹಣ ವಾಪಸ್ ಬಂತು ಅಂತ ನೀವು ಪ್ರಶ್ನೆ ಮಾಡ್ಬೇಕು ಅವ್ರಿಗೆ. ಸರ್, ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಖಂಡಿತವಾಗ್ಲೂ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದೆ ಗೆಲ್ತಾರೆ. ಯಾವ ಕಾರಣಕ್ಕೆ ಸರ್? ಯಾವುದೇ ಡೌಟ್ ಇಲ್ಲ, ಬಿಜೆಪಿ ಅಂದ್ರೆ ಸುಳ್ಳು, ಸುಳ್ಳೇ ಬಿಜೆಪಿ ಮನೆಯವೇ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.